हाय फ्रेंड्स mastmaga.com ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪ್ರತಿದಿನ ನಮಗೆ ಬೆಳಕು ಕೊಡುವ ಸೂರ್ಯನ ಮೇಲ್ಮೈ ಹೊರಪದರ ಹೇಗಿದೆ ಗೊತ್ತಾ ಸೂರ್ಯ ಭೂಮಿಗೆ ಬೆಳಕು ನೀಡೋಕೆ ಎಷ್ಟು ತಾಪಮಾನದಲ್ಲಿ ಸುಡಬೇಕಾಗುತ್ತೆ ಆತ ಸೂರ್ಯ ಇನ್ನು ಎಷ್ಟು ವರ್ಷ ಅದೇ ರೀತಿ ಉರಿತಾ ನಮಗೋಸ್ಕರ ಸೂರ್ಯನ ನೆಲ ಹೇಗಿದೆ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನು mastmaga.com ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್ ಭೂಮಿಗೆ ಆಧಾರವಾದ ಈ ಸೂರ್ಯ ಹುಟ್ಟಿದ್ದು 450 ಕೋಟಿ ವರ್ಷಗಳ ಹಿಂದೆ ಧೂಳು ಮತ್ತು ಅನಿಲದಿಂದ ಗ್ಯಾಸಸ್ ನಿಂದ ಕೂಡಿದ ತಣ್ಣನೆಯ ಮೋಡ ಬ್ಲಾಸ್ಟ್ ಆಯಿತು ಅದನ್ನ ನೆಬ್ಯುಲಾ ಅಂತ ಕೂಡ ಕರೀತಾರೆ ಸ್ಫೋಟದಿಂದಾಗಿ ಅದರಲ್ಲಿದ್ದ ಕೆಲವೊಂದು ರಾ ಮೆಟೀರಿಯಲ್ ಗಳೆಲ್ಲ ಬೇರ್ಪಟ್ಟು ಚಿದ್ರ ಚಿದ್ರ ಆಗಬಹುದು ಆದರೆ ನಂತರದಲ್ಲಿ ಗುರುತ್ವಾಕರ್ಷಣ ಶಕ್ತಿಯ ಮೂಲಕ ಎಲ್ಲವೂ ಮತ್ತೆ ಒಗ್ಗೂಡಿದ್ದು ಹೇಗೆ ಒಗ್ಗೂಡಿ ಅದೇ ನಂತರದಲ್ಲಿ ಸೂರ್ಯನ ಜನ್ಮಕ್ಕೆ ಕಾರಣ ಆಯಿತು ಅಂದ್ರೆ ಗ್ರಹಗಳ ರಚನೆಯಂತೆಯೇ ಹಂತ ಹಂತವಾಗಿ ಸೂರ್ಯನ ಜನನ ಕೂಡ ಆಯಿತು ಸೂರ್ಯ ಭೂಮಿ ಮತ್ತು ಇತರೆ ಗ್ರಹಗಳಿಗಿಂತ ತುಂಬಾ ಭಿನ್ನ ಸೂರ್ಯ ಒಂದು ಸ್ಟಾರ್ ನಕ್ಷತ್ರ ಸಾವಿರಾರು ಕೋಟಿ ನಕ್ಷತ್ರಗಳಿವೆ ಅದೇ ರೀತಿ ಸೂರ್ಯ ಕೂಡ ಒಂದು ಸ್ಟಾರ್ ನಕ್ಷತ್ರ ಸೂರ್ಯ G2 ಶ್ರೇಣಿಯ ನಕ್ಷತ್ರ ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ ಅನ್ನೋ ನಿಮಗೆಲ್ಲ ಗೊತ್ತು ಸೌರಮಂಡಲದ ಗ್ರಹಗಳು ಸೂರ್ಯನ ಸುತ್ತ ಯಾವ ರೀತಿ ಸುತ್ತಾಡ್ತಾವೋ ಅದೇ ರೀತಿ ಸೂರ್ಯ ಕೂಡ ಸೌರಮಂಡಲದ ಎಲ್ಲ ಸದಸ್ಯ ಗ್ರಹಗಳೊಂದಿಗೆ ಆಕಾಶ ಗಂಗೆಯ ಕೇಂದ್ರಕ್ಕೆ ಸುತ್ತ ಹಾಕ್ತಾನೆ ಈ ಪರಿಭ್ರಮಣೆಯ ಸಮಯ 25 ಕೋಟಿ ವರ್ಷ ಸೂರ್ಯನ ನಿಜವಾದ ಬಣ್ಣ ವೈಟ್ ಇದೆ ಆದರೆ ವಾತಾವರಣದಿಂದಾಗಿ ಸ್ವಲ್ಪ ಹಳದಿ ಶೇಡ್ನಲ್ಲಿ ಕಾಣಿಸುತ್ತೆ ಅಷ್ಟೇ ಸೂರ್ಯನ ಒಳಗೆ ಏನಿದೆ ಸೂರ್ಯನಲ್ಲಿ ಒಟ್ಟು 6 ಪದರ ಇದೆ ಮೇಲಿನ ಪದರವನ್ನ ಕೊರೋನಾ ಅಂತ ಕರೆಯಲಾಗುತ್ತೆ ಕೊರೋನಾ ತುಂಬಾ ಫೇಮಸ್ ಆಗಿದೆ ಶಬ್ದ ಈಗ ಆದರೆ ಬಹಳ ಮುಂಚಿನಿಂದಲೂ ಕೂಡ ಈ ಶಬ್ದ ಇತ್ತು ಸೂರ್ಯನ ಹೊರ ಪದರವನ್ನ ಮೇಲಿನ ಪದರವನ್ನ ಕೊರೋನಾ ಅಂತ ಕರೆಯಲಾಗುತ್ತೆ ಎರಡನೇ ಪದರವನ್ನ ಕ್ರೋಮೋಸ್ಫೇರ್ ಅಂತ ಕರೆಯಲಾಗುತ್ತೆ ಮೂರನೇ ಪದರವನ್ನ ಫೋಟೋಸ್ಫೇರ್ ನಾಲ್ಕನೇ ಪದರವನ್ನ ಕ್ವಟಿವ್ ಝೋನ್ ಐದನೇದನ್ನ ರೇಡಿಯೇಟಿವ್ ಝೋನ್ ಅದೇ ರೀತಿ ಕೊನೆಯದಾಗಿ ಕೋರ್ ಇಷ್ಟು ಪದರಗಳಿವೆ ಸೂರ್ಯ ಭೂಮಿ ತರ ಘನತ್ವವನ್ನು ಹೊಂದಿಲ್ಲ ಸಾಲಿಡ್ ಸರ್ಫೇಸ್ ಅನ್ನು ಹೊಂದಿಲ್ಲ ಬದಲಿಗೆ ಇದೊಂದು ಗ್ಯಾಸ್ ನಿಂದ ಮಾಡಲ್ಪಟ್ಟ ಬೆಂಕಿಯ ಉಂಡೆ ಸೂರ್ಯನಲ್ಲಿ ಒಟ್ಟು 91% ಹೈಡ್ರೋಜನ್ ಇದೆ 8.9% ಹೀಲಿಯಂ ಇದೆ ಅದೇ ರೀತಿ ಇನ್ನೂ 1% ನೈಟ್ರೋಜನ್ ಕಾರ್ಬನ್ ನಂತಹ ಅನಿಲಗಳಿವೆ ಸೇಮ್ ಗುರುಗ್ರಹದ ರೀತಿ ಗುರುಗ್ರಹ ಕೂಡ ಸೂರ್ಯನ ರೀತಿಯೇ ಗ್ಯಾಸ್ ನಿಂದ ಮಾಡಲ್ಪಟ್ಟ ಬೃಹತ್ ಗ್ರಹ ಆದರೂ ಕೂಡ ಗುರುಗ್ರಹ ಉರಿಯೋದಿಲ್ಲ ಯಾಕಂದ್ರೆ ಹೈಡ್ರೋಜನ್ ಸುಡೋಕೆ ಬೇಕಾಗುವಷ್ಟು ಇಂಟರ್ನಲ್ ಪ್ರೆಷರ್ ಆಂತರಿಕ ಒತ್ತಡ ಮತ್ತು ಉಷ್ಣಾಂಶ ಗುರುಗ್ರಹದಲ್ಲಿ ಇಲ್ಲ ಆ ಕಾರಣಕ್ಕೆ ಗುರುಗ್ರಹ ಸುಡೋದಿಲ್ಲ ಸೂರ್ಯನ ತರ ಆಕಾರ ಗಾತ್ರ ಗುರುತ್ವಾಕರ್ಷಣ ಶಕ್ತಿ ವೃತ್ತಾಕಾರದಲ್ಲಿರುವ ಸೂರ್ಯನ ಗಾತ್ರ ತುಂಬಾ ದೊಡ್ಡದು ಎಷ್ಟು ದೊಡ್ಡದು ಸೂರ್ಯ ಅಂದ್ರೆ ಇದರಲ್ಲಿ 13 ಲಕ್ಷ ಭೂಮಿಗಳನ್ನ ತುಂಬಬಹುದು ಎಷ್ಟು ನಮ್ಮ ಭೂಮಿ ತರದು 13 ಲಕ್ಷ ಹಾಕಬಹುದು ಸೌರಮಂಡಲದ ಉಳಿದೆಲ್ಲ ಗ್ರಹಗಳನ್ನ ಸೂರ್ಯನೊಳಗೆ 600 ಬಾರಿ ತುಂಬಬಹುದು ಅಷ್ಟು ದೊಡ್ಡ ಇದು ಇಷ್ಟು ದೊಡ್ಡ ಆಗಿರೋದ್ರಿಂದಲೇ ಗುರುತ್ವಾಕರ್ಷಣ ಶಕ್ತಿ ಕೂಡ ತುಂಬಾ ಜಾಸ್ತಿ ಇದೆ ಇದೇ ಕಾರಣಕ್ಕೆ ಭೂಮಿ ಮತ್ತು ಸೌರಮಂಡಲದ ಇತರೆ ಗ್ರಹಗಳು ಸುತ್ತ ಹಾಕ್ತವೆ ಭೂಮಿಗೆ ಹೋಲಿಸಿದ್ರೆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ 28 ಪಟ್ಟು ಜಾಸ್ತಿ ಇದೆ ಭೂಮಿ ಮೇಲೆ ನಿಮ್ಮ ತೂಕ 60 ಕೆಜಿ ಇದ್ರೆ ಸೂರ್ಯನ ಮೇಲೆ 1680 ಕೆಜಿ ತೂಕ ಆಗುತ್ತೆ ಸೂರ್ಯನ ಮೇಲೆ ಹೋಗಿ ನಿಂತು ತೂಕ ಮಾಡಕ್ ಆದ್ರೆ ಹಾಗೆಲ್ಲ ಸೂರ್ಯನ ಮೇಲೆ ಹೋಗಿ ನಿಲ್ಲೋಕೆ ಅವಕಾಶನೇ ಇಲ್ಲ ಬಿಡಿ ಸೂರ್ಯನ ವಾಯುಮಂಡಲದಿಂದ ಆ ಗುರುತ್ವಾಕರ್ಷಣೆಯಿಂದ ಭೇದಿಸಿ ಹೊರಗೆ ಬರಬೇಕು ಅಂದ್ರೆ ಪ್ರತಿ ಸೆಕೆಂಡ್ಗೆ 648 ಕಿಲೋಮೀಟರ್ ವೇಗದಲ್ಲಿ ಚಿಮ್ಬೇಕಾಗತ್ತೆ ಹೊರಗೆ ಬರಬೇಕಾಗತ್ತೆ ವಾಪಸ್ ಉಳಿಯುತ್ತೆ ಸೂರ್ಯನ ವಾಯುಮಂಡಲದಿಂದ ಹೊರಗೆ ಬರಕ್ಕೆ ಸಾಧ್ಯನೇ ಆಗಲ್ಲ ಅಷ್ಟು ಸ್ಪೀಡ್ ಇಲ್ಲ ಅಂತ ಹೇಳಿದ್ರೆ 600 ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಎಷ್ಟು 600 ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಪ್ಲೂಟೋ ಕೂಡ ಸೂರ್ಯ ತನ್ನ ಗುರುತ್ವಾಕರ್ಷಣೆಯಲ್ಲಿ ಹಿಡಿದಿಟ್ಟುಕೊಂಡು ತನ್ನ ಸುತ್ತಲೂ ಸುತ್ತುವಂತೆ ಮಾಡ್ತಾನೆ ಅದನ್ನ ಅಂತ ಹೇಳಿದ್ರೆ ಸೂರ್ಯನ ತಾಕತ್ತು ಎಷ್ಟಿರಬೇಕು ಅಂತ ನೀವೇ ಅಂದಾಜು ಮಾಡಬಹುದು ಯಾವುದೇ ವಸ್ತು ಸೂರ್ಯನ ಸುತ್ತಮುತ್ತಲಿನ 20,22,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಂದರೆ ಅಷ್ಟು ಹತ್ರಕ್ಕೆ ಹೋದ್ರೆ ಅದನ್ನ ಪೂರ್ತಿ ತನ್ನ ಹತ್ರಕ್ಕೆ ಸೆಳ್ಕೊಂಡು ಸುಟ್ಟು ಬೂದಿ ಮಾಡುತ್ತೆ ಸೂರ್ಯ ಸೂರ್ಯನ ವಾಯುಮಂಡಲದ ಒತ್ತಡ ಭೂಮಿಯ ವಾಯುಮಂಡಲದ ಒತ್ತಡಕ್ಕಿಂತ 34,000 ಕೋಟಿ ಪಟ್ಟು ಜಾಸ್ತಿ ಇದೆ
ಎಡೀ ಸೌರಮಂಡಲವನ್ನ ಎತ್ತಿ ತೂಕಕ್ಕೆ ಹಾಕಿದ್ರೆ ಅದರಲ್ಲಿ 99.24% ಸೂರ್ಯನದೇ ಇರುತ್ತೆ ಇದರ ವ್ಯಾಸ ಅಂದ್ರೆ ಇಲ್ಲಿಂದ ಇಲ್ಲಿವರೆಗಿನ ದೂರ 13,92,000 ಕಿಲೋಮೀಟರ್ ಗಳಷ್ಟಿದೆ ಸೂರ್ಯ ಧಗಧಗಿಸುವುದು ಯಾಕೆ ನಾವು ಮೊದಲೇ ಹೇಳಿದಂತೆ ಸೂರ್ಯನ ಮೇಲೆ 91% ಬರಿ ಹೈಡ್ರೋಜನ್ ತುಂಬಿಕೊಂಡಿದೆ ಹೈಡ್ರೋಜನ್ ಅನಿಲ ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ ಹೊತ್ತಿ ಉರಿಯೋಕೆ ಶುರುವಾಗುತ್ತೆ ಸೂರ್ಯನ ಕೇಂದ್ರದಲ್ಲಿ ಒಂದು ಭಯಂಕರ ಒತ್ತಡ ಶಕ್ತಿ ಇದೆ ಅಂದ್ರೆ ಇದರ ಉಷ್ಣಾಂಶ 2,70,00,000 ಡಿಗ್ರಿ ಸೆಲ್ಸಿಯಸ್ ನಷ್ಟಿದೆ ಮೇಲ್ಮೈ ತಾಪಮಾನ 5,778 ಡಿಗ್ರಿ ಸೆಲ್ಸಿಯಸ್ ನಷ್ಟಿದೆ ಸೂರ್ಯನ ಕೇಂದ್ರ ಭಾಗದ ತಾಪಮಾನದ ಶಕ್ತಿ ಬಿಡುಗಡೆಯಾಗಿ ಮೇಲ್ಮೈಗೆ ಬರೋಕೆ 5 ಕೋಟಿ ವರ್ಷಗಳೇ ಬೇಕಾಗುತ್ತೆ ಇನ್ನು ಕೇಂದ್ರ ಭಾಗ ಅಂದ್ರೆ ಕೋರ್ ನಲ್ಲಿರುವ ಭಯಂಕರ ತಾಪಮಾನ ಮತ್ತು ಮೇಲ್ಮೈನಲ್ಲಿರುವ ತಾಪಮಾನ ಎರಡೂ ಸೇರಿ ಹೈಡ್ರೋಜನ್ ಉರಿಯೋಕೆ ಶುರುವಾಯಿತು ಸೂರ್ಯನ ಮೇಲೆ ಅಂದ್ರೆ ಸಿಂಪಲ್ ಆಗಿ ನ್ಯೂಕ್ಲಿಯರ್ ರಿಯಾಕ್ಷನ್ ರೀತಿ ಇದನ್ನ ಫ್ಯೂಷನ್ ರಿಯಾಕ್ಷನ್ ಅಂತ ಕೂಡ ಕರೆಯಲಾಗುತ್ತೆ ಇದರಿಂದ ಉಷ್ಣ ಬೆಳಕು ಮತ್ತು ವಿಕಿರಣಗಳು ದೊಡ್ಡ ಪ್ರಮಾಣದಲ್ಲಿ ಉತ್ಪತ್ತಿಯಾಯಿತು ಬಿಡುಗಡೆ ಕೂಡ ಆಯಿತು ಹೀಗೆ ಅಲ್ಲಿಂದ ಹೊರಟಂತ ಕಿರಣಗಳು ಸೌರಮಂಡಲದ ಎಲ್ಲಾ ಗ್ರಹಗಳಿಗೂ ಹೋಗುತ್ತೆ ತಲುಪುತ್ತೆ ಅಷ್ಟು ಪ್ರಕಾಶಮಾನವಾಗಿರುತ್ತೆ ಅಷ್ಟು ಭಯಾನಕವಾಗಿದೆ ಸೂರ್ಯನ ಧಗಧಗಿಸುವಿಕೆ ಸೂರ್ಯ ಭೂಮಿಯಿಂದ 15 ಕೋಟಿ ಕಿಲೋಮೀಟರ್ ನಷ್ಟು ದೂರದಲ್ಲಿದಾನೆ 15 ಕೋಟಿ ಕಿಲೋಮೀಟರ್ ಸೂರ್ಯನ ಬೆಳಕು ಭೂಮಿಗೆ ಬರೋಕೆ 8.3 ನಿಮಿಷ ಬೇಕು ಪ್ಲೂಟೋ ಗ್ರಹವನ್ನ ಸೂರ್ಯನ ಬೆಳಕು ತಲುಪೋಕೆ 5.5 ಗಂಟೆ ಟೈಮ್ ಬೇಕಾಗುತ್ತೆ ಸೂರ್ಯನಿಂದ ಹೊರಹೊಮ್ಮುವ 1 ಗಂಟೆಯ ಉಷ್ಣವನ್ನ ಸೋಲಾರ್ ಮೂಲಕ ವಿದ್ಯುತ್ ಶಕ್ತಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಇಡೀ ಪ್ರಪಂಚಕ್ಕೆ 1 ವರ್ಷಗಳವರೆಗೆ ಕರೆಂಟ್ ಪೂರೈಕೆ ಮಾಡಬಹುದು ಸೂರ್ಯ ಭಾರಿ ಪ್ರಮಾಣದಲ್ಲಿ ಸೌರ ವಾಯು ಸೌರ ಮಾರುತವನ್ನ ಉತ್ಪಾದನೆ ಮಾಡುತ್ತಾನೆ ಅದರಲ್ಲಿ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ರೀತಿಯ ಕಣಗಳು ಇರ್ತವೆ ಈ ಸೌರ ಮಾರುತದ ವೇಗ ಪ್ರತಿ ಸೆಕೆಂಡ್ ಗೆ 450 ಕಿಲೋಮೀಟರ್ ಇರುತ್ತೆ ಪ್ರತಿ ಸೆಕೆಂಡ್ ಗೆ ಇವು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಸೂರ್ಯನ ವಾಯುಮಂಡಲದಿಂದಲೂ ಒಮ್ಮೆ ಹೊರ ಹೋಗಿಬಿಡ್ತಾವೆ ಅಷ್ಟು ಫೋರ್ಸ್ ಇರುತ್ತೆ ಅದಕ್ಕೆ ಆದರೆ ಈ ಕಣಗಳು ಭೂಮಿಗೆ ಬರದಂತೆ ಭೂಮಿಯ ವಾತಾವರಣ ತಡೆಯುತ್ತೆ ಆದರೂ ಕೂಡ ಕೆಲವೊಂದು ಸಲ ಈ ಸೌರ ಮಾರುತಗಳ ಹೊಡೆತದಿಂದಾಗಿ ಅವುಗಳ ದೂರದ ಪ್ರಭಾವದಿಂದಾಗಿ ನಮ್ಮ ಉಪಗ್ರಹಗಳ ಕೆಲಸ ಮಾಡುವ ರೀತಿ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಇನ್ನು ಎಷ್ಟು ವರ್ಷ ಧಗಧಗಿಸ್ತಾನೆ ಸೂರ್ಯ ಫ್ಯೂಷನ್ ರಿಯಾಕ್ಷನ್ ಅಂದ್ವಲ್ಲ ಈ ಪ್ರಕ್ರಿಯೆ ನಡೆಯೋಕೆ ಪ್ರತಿ ಸೆಕೆಂಡ್ ಗೆ 7 ಕೋಟಿ ಟನ್ ಹೈಡ್ರೋಜನ್ ಧಗಧಗಿಸಬೇಕು ಉರಿಬೇಕು ಆದರೂ ಕೂಡ ಸೂರ್ಯ ಇನ್ನೂ 500 ಕೋಟಿ ವರ್ಷಗಳವರೆಗೆ ಧಗಧಗಿಸುತ್ತೆ ಅಂದ್ರೆ ಸೂರ್ಯನಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೈಡ್ರೋಜನ್ ಇದೆ ಅಂತ ನೀವೇ ಅರ್ಥ ಮಾಡ್ಕೋಬಹುದು ಸೂರ್ಯ ಪ್ರತಿ ಸೆಕೆಂಡ್ ಗೆ 7 ಕೋಟಿ ಟನ್ ಹೈಡ್ರೋಜನ್ ಅನ್ನ 6.95 ಕೋಟಿ ಟನ್ ಹೀಲಿಯಂ ಆಗಿ ಬದಲಿಸುವುದರ ಜೊತೆಗೆ 5 ಲಕ್ಷ ಟನ್ ಹೈಡ್ರೋಜನ್ ಅನ್ನ ಗ್ಯಾಮಾ ಕಿರಣವಾಗಿ ಚೇಂಜ್ ಮಾಡ್ತಾನೆ ಸೂರ್ಯ ಬೆಳಕಿನ ಕಣಗಳು ಫೋಟೋನ್ ಮತ್ತು ಸೌರ ಮಾರುತ ನಿರಂತರವಾಗಿ ಹೊರಚಿಮ್ಮುವುದರಿಂದ ಸೂರ್ಯ ಪ್ರತಿ ಸೆಕೆಂಡ್ ಗೆ 50 ಲಕ್ಷ ಟನ್ ತೂಕವನ್ನ ಕಮ್ಮಿ ಮಾಡ್ಕೋತಾ ಸಾಗ್ತಾ ಇದ್ದಾನೆ ಸೂರ್ಯನ ಅಂತ್ಯ ಹೇಗಾಗುತ್ತೆ ಹಾಗಾದ್ರೆ ಸೂರ್ಯ ಇದೇ ರೀತಿ ಶಾಶ್ವತವಾಗಿ ಬೆಳಕು ಕೊಡ್ತಾನೆ ಇರ್ತಾನ ಉರಿತಾನೆ ಇರ್ತಾನ ಇಲ್ಲ ಒಂದಿನ ಇದು ಕೂಡ ಅಂತ್ಯ ಆಗುತ್ತೆ ಯಾವುದೇ ನಕ್ಷತ್ರ ಜನಿಸಬೇಕಾದ್ರೆ ಕೋಟ್ಯಾಂತರ ವರ್ಷ ಬೇಕಾಗುತ್ತೆ ಹುಟ್ಟಬೇಕಾದ್ರೆ ಒಂದು ನಕ್ಷತ್ರ 100 ಕೋಟಿ ವರ್ಷಗಳ ಕಾಲ ಬೆಳಕು ಚೆಲ್ಲುತ್ತೆ ನಂತರ ಒಂದಿನ ನಕ್ಷತ್ರದ ಶಕ್ತಿ ಅಂತ್ಯ ಆಗುತ್ತೆ ಉರಿದುರಿದು ನಂತರ ಪ್ರಕಾಶವನ್ನ ಕಳೆದುಕೊಳ್ಳುತ್ತೆ ಕೆಲವೊಂದು ನಕ್ಷತ್ರಗಳಂತೂ ಬ್ಲ್ಯಾಕ್ ಹೋಲ್ಗಳಾಗಿ ಬದಲಾಗಿಬಿಡ್ತವೆ ಈ ಬ್ಲ್ಯಾಕ್ ಹೋಲ್ ಅಂದ್ರೆ ಏನು ಹಾಗಾದ್ರೆ ಕಪ್ಪುರ ಅಂದ್ರೇನು ಅದಕ್ಕೆ ಸೆಪರೇಟ್ ವಿಡಿಯೋನೇ ಮಾಡಬೇಕಾಗುತ್ತೆ ಅಷ್ಟು ಕಾಂಪ್ಲೆಕ್ಸ್ ಟಾಪಿಕ್ ಅದು ಸಿಂಪಲ್ ಆಗಿ ಒಂದು ಲೈನಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ಯಾವುದೇ ಒಂದು ಕಾಯ ಯಾವುದೇ ಒಂದು ಪ್ರದೇಶದ ಗುರುತ್ವಾಕರ್ಷಣ ಶಕ್ತಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿದ್ರೆ ಅದು ತನ್ನಲ್ಲಿಂದ ಯಾವುದನ್ನ ಕೂಡ ಹೊರಗೆ ಬಿಡೋದಿಲ್ಲ ಅದರ ಮೇಲೆ ಲೈಟ್ ಹಾಕಿದ್ರೂ ಕೂಡ ಆ ಲೈಟ್ ಅಲ್ಲಿಗೆ ಬಿದ್ದು ರಿಫ್ಲೆಕ್ಟ್ ಆಗಿ ವಾಪಸ್ ಬರಕ್ಕೆ ಬಿಡೋದಿಲ್ಲ ಸೂರ್ಯನ ಬೆಳಕು ನೇರವಾಗಿ ಅದರ ಮೇಲೆ ಬಿದ್ದರೂ ಕೂಡ ಆ ಬ್ಲ್ಯಾಕ್ ಹೋಲ್ ಮೇಲೆ ಅದರ ಗ್ರಾವಿಟಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಯಾವುದನ್ನು ಕೂಡ ವಾಪಸ್ ಬೆಳಕು ಸೇರಿದಂತೆ ಯಾವುದನ್ನು ಕೂಡ ಹೊರಗೆ ಬರೋಕೆ ಬಿಡೋದೇ ಇಲ್ಲ ಹಾಗಾಗಿ ಅದು ಬ್ಲ್ಯಾಕ್ ಹೋಲ್ ಇದು ಒಂದು ಲೈನ್ನಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ
ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು, ಅದರ ಎಲ್ಲ ಆಯಾಮಗಳನ್ನು ತಿಳ್ಕೋಬೇಕು ಅಂದರೆ ಪ್ರತ್ಯೇಕ ವಿಡಿಯೋವನ್ನೇ ಮಾಡಬೇಕಾಗತ್ತೆ. ನಾವೀಗ ಸೂರ್ಯನ ವಿಚಾರದಲ್ಲಿ ಮುಂದಕ್ಕೆ ಹೋಗೋಣ. ಎಷ್ಟೋ ಸ್ಟಾರ್ಗಳು ಈ ರೀತಿ ಬ್ಲ್ಯಾಕ್ ಹೋಲ್ಗಳಾಗಿ ಬದಲಾಗ್ಬಿಡ್ತವೆ ಅಂತ ಹೇಳಿದ್ವಿ. ವಿಜ್ಞಾನಿಗಳು ಹೇಳೋ ಪ್ರಕಾರ 150 ಕೋಟಿ ವರ್ಷಗಳ ಬಳಿಕ, ಎಷ್ಟು, 150 ಕೋಟಿ ವರ್ಷಗಳ ಬಳಿಕ ಸೂರ್ಯ ಈಗಕ್ಕಿಂತ 10% ಜಾಸ್ತಿ ಉರಿಯೋಕೆ, ಹೊಳೆಯೋಕೆ, ಪ್ರಕಾಶಮಾನ ಆಗೋಕೆ ಶುರುವಾಗುತ್ತೆ. ಇದರಿಂದ ಭೂಮಿಯ ವಾಯುಮಂಡಲದ ಮೇಲೆ ತುಂಬ ಗಂಭೀರ ದುಷ್ಪರಿಣಾಮ ಉಂಟಾಗುತ್ತೆ. ಇಂದಿನಿಂದ 500 ಕೋಟಿ ವರ್ಷಗಳ ಬಳಿಕ ಸೂರ್ಯನ ಬೆಳಕು 40% ಜಾಸ್ತಿ ಆಗುತ್ತೆ. ಆಗ ಭೂಮಿ ಮೇಲಿರುವ ನೀರೆಲ್ಲ ಸಂಪೂರ್ಣ ಆವಿಯಾಗಿ ಹೋಗುತ್ತೆ. 540 ಕೋಟಿ ವರ್ಷಗಳ ಬಳಿಕ ಸೂರ್ಯನಲ್ಲಿರುವ ಹೈಡ್ರೋಜನ್ ಸಂಪೂರ್ಣವಾಗಿ ಉರಿದು ಹೋಗ್ಬಿಡುತ್ತೆ. ನಂತರದಲ್ಲಿ ಹೀಲಿಯಂ ಸುಡೋ ಸೂರ್ಯ ತನ್ನ ಅಸ್ತಿತ್ವವನ್ನೇ ಸುಟ್ಟು ಹಾಕ್ತಾ ಸಾಕ್ತಾನೆ. ಸೂರ್ಯ ಅಂತ್ಯದ ಕಡೆಗೆ ಸಾಕ್ತಾನೆ. 770 ಕೋಟಿ ವರ್ಷಗಳ ನಂತರ ಸೂರ್ಯ ಕೆಂಪು ಕೆಂಪಾಗುತ್ತೆ, ಸ್ವಲ್ಪ ಕೆಂಪು ಕಲರ್ ಬರುತ್ತೆ. ಆಕಾರದಲ್ಲಿ 200 ಪಟ್ಟು ದೊಡ್ಡದಾಗ್ಬಿಡುತ್ತೆ. ಹೆಚ್ಚು ಕಡಿಮೆ ಬುಧ ಗ್ರಹದವರೆಗೆ ಸೂರ್ಯನ ಆಕಾರ ದೊಡ್ಡದಾಗುತ್ತೆ. ನಂತರ ಶುಕ್ರ ಕೂಡ ಸೂರ್ಯನಿಗೆ ಆಹುತಿಯಾಗಬಹುದು. ನಂತರ ಭೂಮಿಯ ಸರದಿ. ಆದರೆ ಅಷ್ಟರಲ್ಲಾಗಲೇ ಭೂಮಿ ಮೇಲೆ ಏನು ಉಳಿದಿರುವುದೇ ಇಲ್ಲ, ಎಲ್ಲ ನಾಶ ಆಗಿಹೋಗಿರುತ್ತೆ. ಯಾವೊಂದು ಜೀವಿಯೂ ಬದುಕಿರುವುದಿಲ್ಲ ಭೂಮಿ ಮೇಲೆ. ಸೂರ್ಯನಲ್ಲೀಗ ಉಳಿದಿರುವ ಹೀಲಿಯಂ ಕೂಡ ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗೋಕ್ಕೆ ಶುರುವಾಗುತ್ತೆ. ಇದರಿಂದ ಸೂರ್ಯನ ಹೊರಗಿನ ಪದರ ಬೇರ್ಪಟ್ಟು ಸೂರ್ಯನ ಸುತ್ತಲೇ ಸುತ್ತಾಡೋಕ್ಕೆ ಶುರುವಾಗುತ್ತೆ. ಈ ಪ್ರಕ್ರಿಯೆಯೆಲ್ಲ ನಡೆದು ಕೋಟ್ಯಾಂತರ ವರ್ಷಗಳ ನಂತರ ಸೂರ್ಯ ಒಂದು ಶ್ವೇತ ಕುಬ್ಜವಾಗಿ, ಅಂದರೆ ಬಿಳಿಯ ಈ ವೈಟ್ ವಾಫ್ ಆಗಿ ಬದಲಾಗುತ್ತೆ. ಶ್ವೇತ ಕುಬ್ಜ ನೋಡೋಕೆ ಹೆಂಗೆ ಕಾಣುತ್ತೆ? ಸಾಫ್ಟ್ ಲೈಟ್, ಈಗ ಬ್ರೈಟ್ ಲೈಟ್ ಅಲ್ಲ ಸೂರ್ಯ, ಸಾಫ್ಟ್ ಲೈಟ್ ಅಂತ ಅಂದ್ಕೊಳ್ಳಿ. ಹೊಣ್ಣಿ ಮೇಲೆ ಮೂನ್, ಚಂದ್ರ ನೋಡಿದಾಗ ಹೆಂಗೆ ಕಾಣುತ್ತೆ? ಆ ರೀತಿ ಆಗುತ್ತೆ. ಆಗ ಸೂರ್ಯನ ಆಕಾರ ಕೂಡ ಶುಕ್ರ ಗ್ರಹದಷ್ಟು ಸಣ್ಣದಾಗಿರುತ್ತೆ. ಈ ಗ್ರಹಗಳೆಲ್ಲ ಸ್ವಂತ ಶಕ್ತಿಯನ್ನು ಹೊಂದಿಲ್ಲ, ಬೆಳಕು ಹೊಂದಿಲ್ಲ. ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡೋದು ಮೂನ್ ಕೂಡ, ಹೊಣ್ಣಿ ಮೇಲೆ ಚಂದ್ರ ಕೂಡ. ಆದರೆ ಈ ವೈಟ್ ಡ್ವಾಫ್, ಶ್ವೇತ ಕುಬ್ಜಾಗಿ ಬದಲಾಗುವಂಥ ಸೂರ್ಯ ತನ್ನದೇ ಬೆಳಕನ್ನು ಹೊಂದಿರ್ತಾನೆ, ಇನ್ನೂ ಕೂಡ ಮಂದ ಬೆಳಕನ್ನು ಹೊಂದಿರ್ತಾನೆ. ಗಾತ್ರ ತುಂಬ ಸಣ್ಣದಾಗಿರುತ್ತೆ. ಅದರ ಗಾತ್ರ ಈಗ ನಮ್ಮ ಶುಕ್ರ ಗ್ರಹ ಇದೆಯಲ್ಲ, ಅಷ್ಟು ಸಣ್ಣದಾಗಿರುತ್ತೆ. ಹೋಗ್ತಾ ಹೋಗ್ತಾ ಆ ಬೆಳಕು ಮತ್ತು ತಾಪಮಾನವನ್ನು ಕೂಡ ಕಳೆದುಕೊಳ್ತಾ ಸಾಗುತ್ತೆ ಸೂರ್ಯ. ನಂತರದಲ್ಲಿ ಕಲ್ಲಿದ್ದಲಿನ ದೊಡ್ಡ ಉಂಡೆಯಂತಾಗಿ ಹೋಗುತ್ತೆ ನಮ್ಮ ಈಗ ಪ್ರಜ್ವಲಿಸ್ತಾ ಇರುವ ಸೂರ್ಯ. ಫ್ರೆಂಡ್ಸ್, ಈ ರೀತಿ ನಾವು ಪ್ರತಿದಿನ ನೋಡುವ ಸೂರ್ಯನ ಪ್ರಜ್ವಲಿಸುವ ಬೆಳಕಿನ ಹಿಂದೆ ಇಷ್ಟೆಲ್ಲ ರೋಚಕ ವಿಚಾರಗಳು ಅಡಗಿವೆ. ಹೆಚ್ಚು ಕಡಿಮೆ ನಾವು ಹೇಳಿದ್ವಲ್ಲ, ಈ ರೀತಿ ಸೂರ್ಯನ ಅಂತ್ಯ ಆಗುತ್ತೆ. ಆದರೆ ಅಷ್ಟರ ವೇಳೆಗೆ ಲಕ್ಷಾಂತರ ಕೋಟಿ ಪೀಳಿಗೆಗಳು ಬಂದು ಅಳೆದು ಹೋಗಿರ್ತವೆ. ಸೊ ಹೆದರಬೇಕಾದ ಅವಶ್ಯಕತೆ ಏನೂ ಇಲ್ಲ ಸದ್ಯಕ್ಕೆ. ಆದರೂ ಕೂಡ ಸೃಷ್ಟಿಯ ಹಿಂದಿನ ಈ ರೋಚಕ ವಿಚಾರಗಳನ್ನು ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ದಿಗ್ಭ್ರಮೆಗೊಳಿಸುವ ವಿಚಾರಗಳಿವೆಲ್ಲವೂ ಕೂಡ ದಿನವೂ ನೋಡ್ತಿರ್ತೀವಿ, ಆದರೆ ಹೆಂಗೆ ಕೆಲಸ ಮಾಡುತ್ತಂತ ನಮಗೆ ಗೊತ್ತೇ ಇರೋದಿಲ್ಲ. ಸೂರ್ಯ ಇಲ್ಲದೆ ಹೋದರೆ ಭೂಮಿ ಇರೋದಿಲ್ಲ, ಯಾವುದೇ ಗ್ರಹಗಳು ಕೂಡ ಇರೋದಿಲ್ಲ, ಎಲ್ಲವೂ ದಿಕ್ಕ ಪಾಲಾಗಿ ಎಲ್ಲೆಲ್ಲೋ ಹೋಗಿಬಿಡ್ತವೆ. ಈ ಸೃಷ್ಟಿಗೆ ಸಲಾಂ ಹೇಳೋಣ ನಾವು. ಅದೇ ರೀತಿ ಈ ವರದಿ ನೋಡಿದ ಬಳಿಕ ನಿಮಗೇನು ಅನ್ನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಮಗದಷ್ಟು ರೋಚಕ ವರದಿಗಳು, ಜ್ಞಾನ ನೀಡುವ ಮಾಹಿತಿ ನಿಮಗೆ ತಲುಪಬೇಕು ಅಂದರೆ ಈ ಕೂಡಲೇ mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ತೆ.